ಇನ್ನು ಮಳೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಪರಿಣಾಮ ಈಗ ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಮೊದಲೇದಾಗಿ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರ ಜಲಸ್ಫೋಟದ ಕಾರ್ಬೋಡೆ ಈಗ ಆವರಿಸಿಕೊಳ್ತಾ ಇದೆ ರಾಮಕೊಲ್ಲಿ ಅನ್ನುವಂತ ಜಾಗ ಜಲಸ್ಫೋಟಕ್ಕೆ ಇಪ್ಪತ್ತೈದು ಎಕರೆಯಷ್ಟು ಪ್ರದೇಶದ ಬೆಟ್ಟ ಬಿರುಕು ಬಿಟ್ಕೊಂಡಿದೆ ಬೆಟ್ಟದಿಂದ ಈಗ ನೀರು ಹರಿದು ಬರ್ತಾ ಇದೆ ಬಟ್ ಅದಕ್ಕೆ ಕೆಸರು ಮಿಶ್ರಿತವಾಗಿರೋದ್ರಿಂದ ಡೇಂಜರ್ ಅಂತಿದ್ದಾರೆ ಕಾರಣ ಮಣ್ಣು ಸಡಿಲಗೊಂಡಾಗ್ಲೇ ನೀರಿನ ಜೊತೆಗೆ ಆ ಮಣ್ಣು ಬರಕ್ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಈಗ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಇದೆ ರಾಮಕೊಲ್ಲಿಯಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದರೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಅಲ್ಲಿಂದನೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಸ್ಥಳೀಯ ಶಾಸಕ ಬೋಪಯ್ಯ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅದು ಕೆಸರಿ ಮಿಶ್ರಿತವಾಗಿ ಬರ್ತಾ ಇರೋದ್ರಿಂದ ಬಹಳ ದೊಡ್ಡ ಆತಂಕ ಅದು ಕಾರಣ ಮಣ್ಣು ಸಡಿಲಗೊಂಡಾಗ ಮಾತ್ರ ಈ ರೀತಿಯಾಗಿ ನೀರಿನ ಜೊತೆಗೆ ಮಣ್ಣು ಬರೋಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಇಪ್ಪತ್ತೈದು ಎಕರೆ ಬೆಟ್ಟದಲ್ಲಿ ಬಿರುಕುಗೊಂಡಿದೆ ಅಂತಂದರೆ ಇಟ್ಸ್ ಡೇಂಜರಸ್ ಅಂತ ಅನಿಸುತ್ತೆ ಅಲ್ಲಿಂದ ಸ್ಥಳಾಂತರ ಮಾಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಕರಾಳ ದಿನಗಳ ಮುನ್ಸೂಚನೆಯನ್ನ ಪ್ರಕೃತಿ ನೀರ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಡಿಕೇರಿ ತಾಲೂಕಿನ ಎರಡನೇ ಮುಣ್ಣಂಗಿರಿ ಇರ್ತಕ್ಕಂಥ ರಾಮೋಕುಲಿ ಭಾಗದಲ್ಲಿರ್ತಕ್ಕಂಥ ಕಡ್ಡ್ಯಾರ ಮನೆ ಭಾಗದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇದ್ದೀನಿ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಏನು ಜಲಸ್ಫೋಟ ಆಯಿತು ಅದರ ಮೇನ್ ಏನು ಬರ್ತದೆ ಆ ಮೂಲ ಸ್ಥಾನ ಇದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಮೇಲ್ ಮೇಲ್ಗಡೆ ಏನು ಬೆಟ್ಟ ಪ್ರದೇಶ ಏನಿದೆ ಆ ಬೆಟ್ಟ ಪ್ರದೇಶದಿಂದಲೇ ಕಳೆದ ನಿನ್ನೆ ಸಂಜೆ ಜಲಸ್ಫೋಟವಾಗಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ರೀತಿಯಾದಂಥ ಭಾರಿ ಶಬ್ದ ಆಗಿದೆ ಜಾಸ್ತಿ ಸೌಂಡ್ ಆಗಿರೋದ್ರಿಂದ ಇಡೀ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ ಅದಲ್ಲದೆ ಏನು ಈ ಭಾಗದಲ್ಲಿ ನೋಡ್ತಿದ್ದಾರೆ ಸಂಪೂರ್ಣವಾಗಿ ಇದು ಮಣ್ಣಿನ ಮೇಲ್ಪಾತ್ರ ಇದು ಕೆಳಗಡೆ ಸಾಕಷ್ಟು ಕಲ್ ಕಲ್ಲುಗಳಿವೆ ಅವಶೇಷಗಳು ಕೂಡ ಇದೆ ಇದೆಲ್ಲವೂ ಸ್ಫೋಟಕ್ಕೆ ಹಾನಿಗೆ ತುತ್ತಾಗಿರ್ತಕ್ಕಂಥದ್ದು ಮೇಲ್ಗಡೆ ಏನು ಮಣ್ಣು ಮಿಶ್ರಿತವಾದಂತಹ ನೀರ ರೀತಿ ಇದೆ ಇದರ ಅಡಿಲಿ ಸಾಕಷ್ಟು ಮಣ್ಣು ಕೂಡ ಇದೆ ಅಷ್ಟೇ ಅಲ್ಲದೆ ಮೇಲ್ಭಾಗದಲ್ಲಿ ನೋಡಿದ್ರೆ ಒಂದು ಏಳು ಎಂಟು ಕುಟುಂಬಗಳು ಕೂಡ ಇದೆ ಅದೆಲ್ಲವೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರು ಗ್ರಾಮಸ್ಥರೆಲ್ಲರೂ ಕೂಡ ಸ್ಥಳಾಂತರವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ಭಾಗಕ್ಕೆ ಕೂಡ ಹೋಗ್ಲಿಕ್ಕೂ ಕೂಡ ಇಲ್ಲ ಅಷ್ಟು ಈಗಾಗಲೇ ಕೆಸರು ಕೂಡ ತುಂಬ ತುಂಬಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿ ಕೂಡ ಹೋಗೋದು ಂಥ ಪ್ರಯತ್ನವನ್ನು ಮಾಡ್ತು ಆದರೆ ಯಾವುದೇ ಕಾರಣಕ್ಕೂ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣವಾಗಿದೆ ಯಾಕೆಂದರೆ ಅಲ್ಲಿ ಹೋದರೆ ಆರಿಂದ ಏಳು ಅಡಿಯಷ್ಟು ಕೆಸರು ತುಂಬ ತುಂಬ್ಕೊಂಡಿದೆ ಅಷ್ಟು ಹೂಳು ಹೋಗುತ್ತೆ ಹೂತೋಗುತ್ತೆ ಹಾಗಾಗಿ ಆ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಈಗಾಗಲೇ ಕುಟುಂಬಸ್ಥರನ್ನೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಶಿಫ್ಟನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ತಕ್ಕಂಥ ಶಶಿಯವರು ಕೂಡ ನಿನ್ನೆ ಸಂಜೆಯಿಂದಲೇ ಈ ಸಮಸ್ಯೆ ಯಾವಾಗ ಆಯಿತು ಅದನ್ನು ಮುತುವರ್ಜಿ ವಹಿಸಿ ಇಲ್ಲಿರ್ತಕ್ಕಂಥ ಜನಗಳನ್ನ ಸಾಕಷ್ಟು ಆ ಕೂಡ ಮಾಡಿರ್ತಕ್ಕಂಥದ್ದು ಅವರೇ ಸ್ವತಃ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ನಿನ್ನೆ ಮಾಹಿತಿ ಬಂದಾಗ ಏನು ಅನಿಸ್ತು ಅಲ್ಲ ಟು ತೌಸಂಡ್ ಏಯ್ಟಿನಲ್ಲಿ ಏನಾಗಿತ್ತು ಮತ್ತೆ ಅದೇ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ ಅನ್ನೋ ಥರ ಅನಿಸ್ತು ಯಾಕೆಂದರೆ ಜನರು ಕಾಲ್ ಮಾಡಿದ್ರು ಈ ಥರ ತುಂಬ ಸದ್ದಾಗ್ತಿದೆ ಅಂತ ಹೇಳುವಂಥದ್ದು ಸೊ ಇಮಿಡಿಯೇಟ್ ನಾವು ಎಲ್ಲ ಜನರಿಗೆ ಆ ಭಾಗದಲ್ಲಿ ಅಂದರೆ ಈ ಬ್ಲಾಸ್ಟ್ ಎಲ್ಲ ಆಗಿದೆ ವಾ ಇದು ವಾಟರ್ ಬ್ಲಾಸ್ಟ್ ಸೊ ಅಲ್ಲಿದ್ದು ಸುತ್ತಮುತ್ತ ಹಾಗೂ ಕೆಳ ಕೆಳಭಾಗದಲ್ಲಿರುವಂಥ ಫ್ಯಾಮ್ಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರೌಂಡ್ ಎಂಟು ಫ್ಯಾಮ್ಲೀಸ್ ಇದ್ದರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಲೋಕಲ್ ಜನರು ಏನಿದ್ದಾರೆ ಅವ್ರದ್ದು ಹೆಲ್ಪ್ ಒಂದಿಗೆ ನಾವು ಜನರನ್ನ ಶಿಫ್ಟ್ ಮಾಡಿದ್ದೀವಿ ಸೇಫ್ ಪ್ಲೇಸಸ್ಗೆ ಮತ್ತು ಕೆಲವರು ಈಗ ನಮ್ಮ ರಾಮಕೊಲ್ಲಿ ಭಾಗದಲ್ಲಿ ಸೇತುವೆಗೆ ಏನಾಗಿದೆ ಈ ವರ್ಷ ಸೇತುವೆ ಆಗಿರುವಂಥದ್ದು ಸೊ ಮೇಲ್ಗಡೆಯಿಂದ ಎಲ್ಲ ಮರಗಳು ಬಂದು ಅದಕ್ಕೆ ಅಡ್ಡಾಗಿ ನಿಂತಿತ್ತು ಸೊ ಅದು ನೀರು ಈಗ ಬೇರೆ ಡೈರೆಕ್ಷನ್ ತೊಗೊಂಡಿದೆ ಬಟ್ ಅದು ರೋಡ್ ಡಿಸ್ಕನೆಕ್ಟ್ ಆಗೋ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಏನು ಮರಗಳು ಹಳೆ ಮರಗಳು ಮೇಲ್ಗಡೆಯಿಂದ ಬಂದಿದೆ ಅದನ್ನ ನಾವು ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಕೂಡ ಈಗ ನಮ್ಮ ಲೋಕಲ್ ಜನರ ಹತ್ರನೇ ಹೇಳಿ ಸೊ ಪಂಚಾಯತ್ ವತಿಯಿಂದ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದೀವಿ ಈಗ ನೀವು ದೃಶ್ಯದಲ್ಲಿ ಹಾಗೆ ಪ್ರಾಥಮಿಕ ಹಂತವಾಗಿ ಏನು ನೀರಿನ ದಿಕ್ಕೇ ಬದಲಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಗೆ ಇದು ಇದು ಮೋಸ್ಟ್ಲಿ ಹೇಳ್ತಾರೆ ಇದೇ ಸ್ಪಾಟ್ ಅಲ್ಲಿ ಕೂಡ ಆಗಿತ್ತು ಆ್ಯಕ್ಚುಲಿ ಮತ್ತೆ ಅದು ಪುನಃ ಅದೇ ಸ್ಪಾಟ್ ಅಲ್ಲಿ ಮತ್ತೆ ಓಪನ್ ಆಗಿ ಪುನಃ ಅದು ನೀರು ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂದ್ರೆ ಇಡೀ ಆ್ಯಕ್ಚುಲಿ ಊರೇ ಪೂರ್ತಿ ಸೆನ್ಸಿಟಿವ್ ಅನ್ಸುತ್ತೆ ಯಾಕಂದ್ರೆ ಎಲ್ಲ ಭಾಗದಲ್ಲೂ ನಾವು ಲಾಸ್ಟ್ ವೀಕ್ ಟೂ ವೀಕ್ಸ್ ಬ್ಯಾಕ್ ವಿಸಿಟ್ ಕೊಟ್ಟಾಗ ನಮ್ಮ ಸ್ಕೂಲ್ ಭಾಗದಿಂದಲೂ ಕೂಡ ಆ ಭಾಗದಲ್ಲೂ ಕೂಡ ಅದೇ ತರ ಓಪ ಇದು ನೀರ್ದು ಏನು ಕೊಲ್ಲಿ ಇತ್ತು ಅದು ಕೂಡ ಆ ಕಡೆ ಕೂಡ ಓಪನ್ ಆಗಿತ್ತು ಸೊ ಎಲ್ಲ ಕಡೆ ಕೂಡ ತುಂಬಾ ಸೆನ್ಸಿಟಿವ್ ಅನ್ಸುತ್ತೆ ಈ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಹೌದು ತುಂಬಾ ಈ ಸುತ್ತಮುತ್ತ ಇರುವಂತದ್ದು ಸ್ವಲ್ಪ